ಅವಕಾಶಕ್ಕಾಗಿ ಬೇಗ ಬೇಗ ಧನ್ಯವಾದವನ್ನು ಸಲ್ಲಿಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿದ ತನ್ನ 14ನೇ ಬಜೆಟ್ನಲ್ಲಿ ಕರಾವಳಿ ಜಿಲ್ಲೆಯ ಅನ್ನು ಸಂಪೂರ್ಣವಾಗಿ ಕಡೆಗಣಿಸಿದಾಗಿ ಕಾಣ್ತದೆ. ಏಕೆಂದರೆ 224 ಕ್ಷೇತ್ರಗಳಲ್ಲಿ ಉಡುಪಿ ಜಿಲ್ಲೆ ಬರ್ತದಿಲ್ಲ ಎಂಬುದೊಂದು ಸಂಶಯ ಆ ಬಜೆಟ್ನಲ್ಲಿ ವ್ಯಕ್ತವಾಗಿದೆ. ಅಷ್ಟಮಠಗಳ ಬೀಡು ದೇವಾಲಯಗಳ ನಗರ ಎನಿಸಿಕೊಂಡ ನಮ್ಮ ಕರಾವಳಿ ಜಿಲ್ಲೆ ಇವತ್ತು ನಮ್ಮ ರಾಜ್ಯದ ಏಕೈಕ ಜಿಲ್ಲೆ. ಜಲಮಾರ್ಗ ಇರ್ಬೋದು, ರೈಲು ಮಾರ್ಗ, ರಾಷ್ಟ್ರೀಯ ಹೆದ್ದಾರಿ, ಅದೇ ರೀತಿ ವಿಮಾನಯಾನ ಅವಕಾಶ ಇರುವ ನಮ್ಮ ಏಕೈಕ ಜಿಲ್ಲೆ. ಬಹುಶಃ ಬ್ಯಾಂಕಿಂಗ್ ಕ್ಷೇತ್ರ ಇರ್ಬೋದು, ಶೈಕ್ಷಣಿಕವಾಗಿ ಮಣಿಪಾಲ್ ಅಂತ ಸಂಸ್ಥೆಗಳು, ಆರೋಗ್ಯ ಹಾಗೂ ಸಹಕಾರ ಕ್ಷೇತ್ರದಲ್ಲೂ ಕರಾವಳಿ ಕ್ಷೇತ್ರದ ಸಾಧನೆ ಮಹತ್ವದಿದೆ. ಸ್ವ ಉದ್ಯೋಗ, ಸಣ್ಣ ಕೈಗಾರಿಕೆ ಹಾಗೂ ರಾಷ್ಟ್ರದಲ್ಲೇ ಅತಿ ದೊಡ್ಡ ಸರ್ವ ಋತು ಬಂದರೆನಿಸಿಕೊಂಡ ಮಲ್ಪೆ ಮೀನುಗಾರಿಕೆ ಬಂದರು ರಾಜ್ಯದ ತೆರಿಗೆ ಸಂಗ್ರಹಣೆಯಲ್ಲಿ ಕೂಡ ಉಡುಪಿ ಜಿಲ್ಲೆಯ ಪಾತ್ರ ಮಹತ್ವದಿದೆ. ಕರಾವಳಿ ಜಿಲ್ಲೆಯ ಕಡಲ ಕೊರತೆಗೆ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಯಾವುದೇ ಅನುದಾನವನ್ನು ಬಜೆಟ್ನಲ್ಲಿ ಘೋಷಣೆ ಮಾಡದೆ ಜಿಲ್ಲೆಯ ಜ್ವಲಂತ ಸಮಸ್ಯೆಯನ್ನು ಸರ್ಕಾರ ನಿರ್ಲಕ್ಷ್ಯ ತೋರಿದಂತಾಗಿದೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾವಂತ ಯುವಕ ಯುವತಿಯರು ವೈದ್ಯಕೀಯ ಶಿಕ್ಷಣ ಪಡೆಯಲು ಕರಾವಳಿ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಒಂದೇ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ. ಈ ಬಗ್ಗೆ ಸರ್ಕಾರ ಬಜೆಟ್ನಲ್ಲಿ ಕೂಡ ಯಾವುದೇ ರೀತಿಯ ಪ್ರಸ್ತಾವನೆಯನ್ನು ಸಲ್ಲಿಸಿರುವುದು ಮತ್ತೊಮ್ಮೆ ನಮ್ಮ ಜಿಲ್ಲೆಯನ್ನು ಕಡೆಗಣಿಸಿದಂತಾಗಿದೆ. ಉಡುಪಿ ಜಿಲ್ಲೆಯ ಶಿಕ್ಷಣ ಕ್ಷೇತ್ರದಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ರಾಜ್ಯದಾದ್ಯಂತ ಹಲವಾರು ಜಿಲ್ಲೆಯ ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣಕ್ಕಾಗಿ ಉಡುಪಿ ಜಿಲ್ಲೆಗೆ ಆಗಮಿಸಿದ್ದು, ಈ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕೊರತೆಯಿಂದ ತೀವ್ರ ಸಮಸ್ಯೆ ಎದುರಿಸುತ್ತಿದ್ದಾರೆ. ಸರ್ಕಾರದ ಈ ಬಗ್ಗೆ ಗಮನ ಹರಿಸಿ ಹೊಸ ಹಾಸ್ಟೆಲ್ ನಿರ್ಮಾಣಕ್ಕೆ ಬಜೆಟ್ನಲ್ಲಿ ಯೋಜನೆಯನ್ನು ರೂಪಿಸಿಕೊಳ್ಬೇಕಾ ನನ್ನ ವಿನಂತಿ ಮಾಡ್ತೇನೆ. ಕರಾವಳಿ ಭಾಗದ ಆರ್ಥಿಕತೆಗೆ ಮಹತ್ವ ಪಾತ್ರವಹಿಸಿರುವ ಮೀನುಗಾರಿಕೆಗೆ ಸಮಗ್ರ ಅಭಿವೃದ್ಧಿ ಪೂರಕವಾದ ಮಹತ್ವದ ಕಾರ್ಯಕ್ರಮದ ಬಗ್ಗೆ ಬಜೆಟ್ನಲ್ಲಿ ಯಾವುದೇ ಉಲ್ಲೇಖವಾಗಿರುವುದಿಲ್ಲ. ಪ್ರತ್ಯೇಕವಾಗಿ ಪರೀಕ್ಷಾವಾಗಿ ಲಕ್ಷಾಂತರ ಮಂದಿಗೆ ಉದ್ಯೋಗಾವಶ ಕಲ್ಪಿಸಿರುವ ಸರ್ವ ಋತು ಬಂದರು ಮಲ್ಪೆ ಮೀನುಗಾರಿಕೆ ಬಂದರಿನ ಅಭಿವೃದ್ಧಿಗೆ ವಿಶೇಷ ಅನುದಾನವನ್ನು ಒದಗಿಸಿದಲ್ಲಿ ಲಕ್ಷಾಂತರ ಮಂದಿಗೆ ಉದ್ಯೋಗ ವ್ಯವಹಾರಕ್ಕೆ ಸಹಕಾರಿಯಾಗಲಿದೆ. ಮೀನುಗಾರಿಕೆ ಕ್ಷೇತ್ರದ ಮಾರುಕಟ್ಟೆ ಹಾಗೂ ರಫ್ತು ವಹಿವಾಟು ವಿಸ್ತರಣೆಗೆ ಹಾಗೂ ಮೀನಿನ ಬೇಡಿಕೆಗೆ ಹೆಚ್ಚು ಮಾರುಕಟ್ಟೆ ದರದಲ್ಲಿ ಮೀನುಗಾರರಿಗೆ ಅನುಕೂಲವಾಗಿದೆ. ಅದೇ ರೀತಿ ಕಳೆದ ಬಾರಿ ನಮ್ಮ ಸರ್ಕಾರ ಹಿಂದುಳಿದ ವರ್ಗದ ಬಿಲ್ಲವ ಈಡಿಗ ಸಮುದಾಯದ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡುವ ಉದ್ದೇಶದಿಂದ ಸ್ಥಾಪಿಸಿರುವ ನಾರಾಯಣಗೂರು ಅಭಿವೃದ್ಧಿ ನಿಗಮಕ್ಕೆ ಈ ಬಾರಿ ಯಾವುದೇ ಅನುದಾನವನ್ನು ಬಜೆಟ್ನಲ್ಲಿ ಘೋಷಣೆ ಮಾಡದೆ ಮೂರ್ತಿದಾರರ ಕುಲಕಸು ಮಾಡುವ ಬಂಧುಗಳಿಗೆ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಸರ್ಕಾರ ನಿರಾಸಕ್ತಿ ಧೋರಣೆ ಮುಂದಾಗಿದೆ ಅಂತ ಹೇಳಿಕೆ ನಾನು ಬಯಸ್ತೇನೆ. ಅದೇ ರೀತಿ ಜೊತೆಯಾಗಿ ಬಂಡ ಸಮುದಾಯದ ಕೂಡ ಪ್ರಸ್ತಾವನೆ ಸರ್ಕಾರದ ಮುಂದಿಟ್ಟು ಅದನ್ನು ಕೂಡ ಈ ಬಜೆಟ್ನಲ್ಲಿ ಯಾವುದೇ ರೀತಿ ಅವಕಾಶ ಕಲ್ಪಿಸಿಲ್ಲ. ಕೊನೆಯದಾಗಿ ನಮ್ಮ ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ಬಿಲ್ಲವ ಸಮುದಾಯದಿರುವ ಅವರ ನಾರಾಯಣ ಗುರು ಜಯಂತಿಗೆ ಸರ್ಕಾರ ರಜೆಯನ್ನು ಘೋಷಣೆ ಮಾಡಬೇಕಾದ್ರ ಜೊತೆ ಜೊತೆಯಲ್ಲಿ ಹೋಳಿ ಹಬ್ಬಕ್ಕೂ ಕೂಡ ಸರ್ಕಾರ ರಜೆಯನ್ನು ಘೋಷಣೆ ಮಾಡುವ ಮೂಲಕ ಅವರಿಗೆ ಒಂದು ಮಾರ್ಗದರ್ಶನ ನೀಡಲಿಕ್ಕೆ ಒಂದು ಸೂಚನೆಯನ್ನು ತಾವು ನೀಡಬೇಕು. ಅದರಲ್ಲಿ ವಿಶೇಷವಾಗಿ ಕೊನೆಯದಾಗಿ ಇವತ್ತು ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗುವಂಥ ಅವಕಾಶ ಉಂಟು. ಆ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲೆ ಶಿಕ್ಷಕರಿಗೆ ಅದರಲ್ಲಿ ಮತದಾನದ ಹಕ್ಕು ಇರುವುದಿಲ್ಲ. ಅದರಿಂದಾಗಿ ಈ ಸಲಿನಿಂದ ಪ್ರಾಥಮಿಕ ಶಾಲೆ ಶಿಕ್ಷಕರಿಗೆ ಕೂಡ ಮತದಾನ ಹಕ್ಕನ್ನು ಕಲ್ಪಿಸಿಕೊಡಬೇಕು. ಅದರ ಜೊತೆ ಜೊತೆಗೆ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಸಹಕಾರಿ ಕ್ಷೇತ್ರ ಭಾಳಷ್ಟು ಸರ್ಕಾರದ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತದೆ. ಆದರೆ ಇವತ್ತು ಸಹಕಾರಿ ಕ್ಷೇತ್ರದ ಮೂಲಕ ಕೂಡ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗುವಂಥ ಅವಕಾಶವನ್ನು ಸದನದ ಮುಂದೆ ಅದನ್ನು ಮಂಡಿಸಬೇಕೆಂಬ ವಿನಂತಿಯನ್ನು ಸದನದಲ್ಲಿ ಮಾಡ್ತಾ ಅವಕಾಶಕ್ಕಾಗಿ ಧನ್ಯವಾದ.